ಹುಡುಗ ನೋಡಿ ಇವರ ಲವ್ ಸ್ಟೋರಿ ಬೆಳಗ. ಅಮೂಲ್ಯ ಇಮಿಡಿಯೇಟ್ ಆಗಿ ನನ್ನ ಚೇಂಬರ್ ಬಾಮ್ಮ. ಒಪ್ಕೋತಾಳ್ರಿ ಅವಳು ನಾನು ಹೇಳಿದ ಮಾತನ್ನ ಇಲ್ಲ ಅನ್ನೋದಿಲ್ಲ. ನಿಮ್ಮ ಫಿಲಮ್ಗೆ ಅವಳೇ ಹೀರೋಯಿನ್, ನಾನೇ ಸಿಂಗರು. ನೋಡ್ತೀವಿ ಬೇಕಿದ್ರೆ. ನಾನು ಹೇಳಿದ ಮೇಲೆ ಅವಳು ಬಿಲ್ಕುಲ್ ಇಲ್ಲ ಅನ್ನೋದೇ ಇಲ್ಲ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಆ ಬಾಮ್ಮ ನೀನಾ ಇಲ್ಲಿ ತನಕ ಬಂದ್ಯಾ ಮೇಡಮ್? ಇವನು ಯಾರು ಗೊತ್ತುಂಟಾ? ನನ್ನ ಪಾಲಿನ ಭಾಗ್ಯದ ಬೆಳಕಮ್ಮ. ತಲೆ ತಲೆ ಕೆಡಿಸಿದ ನೀವು ನಿಮ್ದು ನೋಡಿದ್ರೆ ನನ್ಸಲ್ವಲ್ಲಮ್ಮ, ಟ್ಯಾಲೆಂಟೆಡ್ ಫೆಲೋ. ಈಗ ನೀನು ಒಂದು ಫೇವರ್ ಮಾಡ್ಬೇಕಪ್ಪ, ಇವ್ರ ಫಿಲಮ್ಗೆ ನೀನು ಹೀರೋಯಿನ್ ಆಗ್ಬೇಕು ಅಂತ ಒಪ್ಕೋಬೇಕು. ಸಾರಿ ಮೇಡಮ್, ನನಗೆ ಸಿನಿಮಾ ಗಿನ್ಮ ಇಂಟ್ರೆಸ್ಟ್ ಇಲ್ಲ, ನಮ್ಮನೇಲಿ ಒಪ್ಪೋದು ಇಲ್ಲ. ನಾನು ಒಪ್ಪಿಸ್ತೀನಮ್ಮ. ಬೇಕಾಗಿಲ್ಲ ಮೇಡಮ್, ನಾನು ನಿನ್ನ ಬಾಸ್, ಆರ್ಡರ್ ಮಾಡ್ತಾ ಇದ್ದೀನಿ. ಆಫೀಸ್ ಕೆಲಸ ಎಂತಾದ್ರೂ ಇದ್ರೆ ಹೇಳಿ ಮೇಡಮ್, ಆದರೆ ಇದು ಐ ಆಮ್ ಸಾರಿ. ಯಂಗ್ ಟ್ಯಾಲೆಂಟ್ಸ್ಗೆ ಎನ್ಕರೇಜ್ ಮಾಡ್ಬೇಕಮ್ಮ. ಸಾರಿ ಮೇಡಮ್, ಈ ವಿಚಾರದಲ್ಲಿ ಫೋರ್ಸ್ ಮಾಡಬೇಡಿ. ನನ್ನ ಪೇರೆಂಟ್ಸ್ಗೆ ಇಷ್ಟ ಇಲ್ದಿದ್ದು ನಾನು ಮಾಡೋದಿಲ್ಲ, ಅವ್ರು ಮಾಡು ಅಂದಿದ್ನ ನಾನು ಇಷ್ಟ ಇಲ್ದಿದ್ರು ಮಾಡ್ತೇನೆ. ನನ್ನ ಅವಕಾಶನ ನೀನು ಕಿತ್ಕೋತಾ ಇದೀಯಾ? ನಾನು ನಿನ್ನ ಯಾವತ್ತೂ ಕ್ಷಮಿಸಲ್ಲ. ಗೆಟ್ ಲಾಸ್ಟ್. ಒಂದು ನಿಮಿಷ, ನಿನಗೆ ಎರಡು ದಿನ ಟೈಮ್ ಕೊಡ್ತೀನಿ, ಸರಿಯಾಗಿ ಯೋಚನೆ ಮಾಡು. ಜೊತೆಗೆ ನಿನ್ನ ಅಸೈನ್ಮೆಂಟ್ಗೂ ಎರಡೇ ದಿನ ಟೈಮ್. ಐ ಆಮ್ ವಾರ್ನಿಂಗ್ ಯು, ಯು ಕ್ಯಾನ್ ಗೋ ನೌ. ಏನು ಮೇಡಮ್, ವರ್ಕೌಟೇ ಆಗಲಿಲ್ವಲ್ಲ ಮೇಡಮ್? ಡೋಂಟ್ ವರಿ ರೀ, ಇನ್ನೂ ಎರಡು ದಿನ ಟೈಮ್ ಇದೆಯಲ್ಲ, ಒಪ್ಕೋತಾಳೆ. ಅಂದಾಗೆ ಮೇಲ್ ಸಿಂಗರು ಆ ವಾಯ್ಸಲ್ಲಿ ನಾನೇ ಹಾಡಬೇಕು ಅಂತ ಹೇಳಿದ್ರಲ್ಲ, ಈಗೊಂದು ಸ್ಯಾಂಪಲ್ ಹೇಳ್ತೀನಿ, ಕೇಳ್ಕೊತೀರಾ? ಹೃದಯ ಸಂಕಲಕಿ ಹೊತ್ತಿದ ಯೋಶದ ಬೆಂಕಿ ಮೇಡಮ್, ಇನ್ನೂ ಪ್ರಾಕ್ಟೀಸ್ ಮೇಡಮ್, ಬರ್ತೀನಿ ಮೇಡಮ್. ಅಂತೂ ನನ್ನ ಕನಸು ನನ್ಸಾಗೋ ಟೈಮ್ ಬಂದ್ಬಿಡ್ತು. ರಿಮೂ ಪ್ಲೇಬ್ಯಾಕ್ ಸಿಂಗರ್. ಇಲ್ಲೊಂದು ಪದ ಚೇಂಜ್ ಆಗ್ಬೇಕು. ಸಾಕು, ಕಾಣ ರೆಡಿ ಆಗಿದೆ ಕೇಳು. ಮಾನ ಮಾನ ಎರಡೇ ತರ ಮಾನ, ಮಾನ ಅವಮಾನ ಅದು ನನಗಾಗಿದ್ದು, ಮಾನ ಅನುಮಾನ ಅದು ನಿನಗಿರುವ, ಅವಮಾನ ಅನುಮಾನ ತರುವುದು ಮಾತ್ರ ಒಂದೇ ಹಿಂಸೆ. ಹಿಂಸೆ ಹೇಗಿದೆ? ತುಂಬಾ ಚಂದ ಉಂಟು. ನಿಮ್ಗೆ ಇದಕ್ಕಾದ್ರೂ ಪ್ರಶಸ್ತಿ ಬರಲೇಬೇಕು. ನೋಡಿ, ನನ್ಗೆ ನಿಮ್ಮ ಕವನ ಕೇಳಲಿಕ್ಕೆ ಟೈಮ್ ಇಲ್ಲ. ನನ್ಗೆ ಒಂದು ಕ್ಲಿಯರ್ ಮಾಡಿ, ನೀವೆಂತ ಮಗಳನ್ನ ಕೆಲ್ಸಕ್ಕೆ ಕಳಿಸಿ ಅವಳ ಸಂಪಾದನೆಯಲ್ಲಿ ಬದುಕ್ಬೇಕಾ? ಹೌದಾ? ಯಾವ ಬಡವನಿಗೆ ಹಾಗೆ ಹೇಳಿದ್ದ? ಬಡವರಲ್ಲಿ ಎರಡು ವಿಧ ಅಲ್ಲ, ಒಂದು ಕತ್ತೆ ಬಡವ, ಇನ್ನೊಂದು ಕೋತಿ ಬಡವ. ಲೈನ್ ಸಖತ್ತಾಗಿದೆ, ಅದನ್ನೊಂದು ಬರ್ಕೊಳ್ತೀನಿ. ಫಸ್ಟ್ ನಾನು ಕೇಳಿದ್ದ ಪುತ್ರ ಕೊಡಿ. ಅಲ್ಲ ಕಣೆ, ಆ ಮಗು ದುಡಿದು ತಂದ ದುಡ್ಡಲ್ಲಿ ಇಲ್ಲಿ ಅಂತ ಅಕ್ಕಿ ಬೇಳೆ ಎಲ್ಲ ತರೋದು? ಹೌದಾ? ಎರಡು ಹೊತ್ತು ಅನ್ನಕ್ಕಾಗುವಷ್ಟು ಇದೆ ಊರಲ್ಲಿ, ಆಯ್ತಾ? ಅಲ್ವಾ, ಹಾಗಿದ್ರೆ ಬನ್ನಿ, ಈಗಿಂದೀಗ್ಲೇ ಅಮೂಲ್ಯನ ಕರ್ಕೊಂಡು ನಮ್ಮ ಮಂಗಳೂರಿಗೆ ಹೋಗುವ. ಈಗಿಂದೀಗ್ಲೇ ಆಗುದಿಲ್ಲ, ಈಗಷ್ಟು ಗಂಟೆ. ಹಾಂ, ಇನ್ನು ಸ್ಲೀಪರ್ ಬಸ್ ಶುರು ಆಗ್ಬೇಕು ಅಂದ್ರೆ ರಾತ್ರಿ 10 ಆಗ್ಬೇಕು, ಆಮೇಲೆ ನೋಡೋಣ. ರೀ, ನನ್ ತಮಾಷೆ ಮಾಡಿದ್ದಲ್ಲ ರೀ, ನಮ್ಮ ಮಂಗಳೂರಿಗೆ ಹೋಗುವ ಅಷ್ಟೇ. ಸುಗುಣ, ಮಂಗಳೂರಿಗೆ ಹೋಗುವ ದೊಡ್ಡ ವಿಷಯ ಅಲ್ಲ, ಹೋಗ್ಬಹುದು. ಹೋದ್ರೆ ಅಲ್ಲಿ ನನ್ನವ್ರಿಗೆ ಮುಖ ತೋರಿಸ್ಬೇಕು. ಅವ್ರಿಗೆ ಮುಖ ತೋರಿಸ್ಬೇಕು ಅಂದ್ರೆ ನಿನ್ನ ಗಂಡನಿಗೆ ಒಂದು ಸಣ್ಣ ಪ್ರಶಸ್ತಿ ಆದ್ರೂ ಸಿಕ್ಕಿರೋದು ಬೇಡುವ ಸುಗುಣ. ನೀವಿನ್ನ ಅದನ್ನ ಮರ್ತಿಲ್ವಾ? ಮರಿಲಿಕ್ಕೆ ಆದದ್ದೇನು ಸಣ್ಣ ಅವಮಾನವ? ಬಿಟ್ಬಿಡು. ಈಗ ನಿನ್ನ ಅನುಮಾನ ಎಂತದ್ದು? ನಮ್ಮ ಅಮ್ಮ ಆಫೀಸ್ ಅಲ್ಲಿ ಅವಳ ಬಾಸ್ ನ ಇಷ್ಟ ಪಡ್ತಿದ್ದಾಳೆ. ಒಳ್ಳೆ ಮನುಷ್ಯ ಇರ್ಬೇಕು, ಮಗಳ ತರ ನೋಡ್ತಿದ್ದೆ ಅನಿಸ್ತದೆ. ನೋಡಿ, ನಿಮ್ಮ ತಲೆ ಬಾಸ್ ಅಂದ್ರೆ ಸರ್ಕಾರಿ ಕೆಲ್ಸದಲ್ಲಿರೋ ಬಾಸ್ ಅಲ್ಲ, ವಯಸ್ಸಾಗಿರೋರಲ್ಲ. ಹುಡುಗ ಪ್ರೀತಿಲ್ ಬಿದ್ದಿದ್ದಾಳೆ ನಿಮ್ ಮುದ್ದಿನ ಮಗಳು. ನಮ್ಮ ಮಗಳು? ಅದು ನನ್ನ ಮಗಳು. ಎಂತ ಬಗಲ್ತಿ ಮಾರದಿ ಬಾಸ್ ಇಲ್ಲದಾಗೆ? ಅಲ್ಲ ಕಣೆ, ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಒಂದು ಬಟ್ಟೆ ಕೂಡ ತೊಟ್ಟಿಲ್ಲ ಕಂದ, ಅದು ಪ್ರೀತಿ ಅಂತೆ. ಸಾಧ್ಯವೇ ಇಲ್ಲ, ಆಯ್ತಾ? ಭಾಗ್ಯ ಬಂದಾಗ ಮಾತಾಡ್ಬೇಡ ನೀನು.
ಅವಳ ಇತ್ತೀಚಿನ ಅಲಂಕಾರನ ಗಮನಿಸಿದಿರಾ ನೀವು? ಇಲ್ಲಿ ವಯಸ್ಸು ಕಣೆ, ಆದ್ರೆ ಯಾವತ್ತಾದ್ರೂ ಅದು ಒಂದು ಅಳತೆ ಮೀರಿದಿದ್ಯಾ? ಎಂತಕ್ಕಿಲ್ಲ, ನಾನೇ ನನ್ನ ಕಣ್ಣಾರ ನೋಡಿದೀನಿ. ಫೋನ್ ಅಲ್ಲಿ ಹಲ್ಕಿರಿತ ಮಾತಾಡೋದಂತ ಅದು ಹೊತ್ತಿಲ್ಲ ಹೊತ್ತಲ್ಲಿ ಮೊನ್ನೆ ನೋಡ್ಬೇಕಿತ್ತು, ಮನೆ ಹತ್ರನೇ ಬಂದಿದ್ದ ಆ ಹುಡುಗ. ಇದು ಈಗ ನಿನ್ನ ಅನುಮಾನಕ್ಕೆ ಕಾರಣ ಅಲ್ವಾ? ಇಷ್ಟೇ ಸಾಕಲ್ಲ ನಿಮಗೆ? ಮತ್ತೆಂತ ಸಾಕ್ಷಿ ಬೇಕಾ ನಿಮಗೆ? ಹೌದು, ಬಲವಾದ ಸಾಕ್ಷಿ ಬೇಕು. ಉಂಟಾ? ಉಂಟು. ಇದೆಂತ ಹೇಳಿ? ಖರ್ಚಿಫ್. ಇದು ಗಂಡಸರ ಖರ್ಚಿಫ್. ಇದು ಅಮೂಲ್ಯಳ ಬ್ಯಾಗ್ ಅಲ್ಲಿ ಸಿಕ್ಕಿದ್ದು. ಇಲ್ಲಿ ನೋಡಿ, ಇದರಲ್ಲಿ ಅವಳ ಲಿಪ್ಸ್ಟಿಕ್ ಕುರ್ತು ಬೇರೆ ಉಂಟು. ಅಂದ್ರೆ ಎಂತ ಅರ್ಥ ಹೇಳಿ? ಇದರ ಅರ್ಥ ನನ್ನ ಹೆಂಡತಿಗೆ ಮಂಡ ಸಮ ಇಲ್ಲ ಅಂತ. ಚಿಂತಕ್ರಿ, ಭಾಷೆ ಇಲ್ಲದವಳೆ. ಅಲ್ಲ ಕಣೆ, ಆ ಮಗು ಪಾಪ ಮೊನ್ನೆ ಗುಣಗಾಡ್ತಾ ಇತ್ತು, ಖರ್ಚಿಫ್ ಇಲ್ಲ ಅಂತ, ಅದಕ್ಕೆ ನನ್ನದು ತೆಗೆದುಕೊಟ್ಟ. ಇದು ನನ್ನ ಖರ್ಚಿಫ್, ನಿಂಗೆ ಕಣ್ಣು ಕಾಣದಿಲ್ಲವಾ? ಅಲ್ಲ, ಈಗ ನನ್ನ ಅಂಗಿ ಮೇಲೆ ಒಂದು ಲಿಪ್ಸ್ಟಿಕ್ ಮಾರ್ಕ್ ಇದ್ರೆ ನೀನು ಅನುಮಾನ ಪಡಬೇಕು, ಸಹಜ ಅದು. ಇದು ಖರ್ಚಿಫ್ ಅವಳದು, ಲಿಪ್ಸ್ಟಿಕ್ ಅವಳದು, ಅನುಮಾನ ಅಂತ ಕರ್ಮ ನಿನ್ನದು. ಹಾಗೆ ಹಾಗೆ ನಡಿಯ ಹಾಗೆ. ಇಂಥ ಸಂದರ್ಭಗಳಲ್ಲಿ ನನ್ನ ಕವನಕ್ಕೆ ವಿಶೇಷ ಅರ್ಥ ಬರುತ್ತೆ. ಅನುಮಾನ ಅನುಮಾನ ತರುವುದು ಹಿಂಸೆ, ಅದು ಅವಳಿಗಲ್ಲ, ಅದು ನನಗೆ. ಮೇಡಮ್ ಏನಂದ್ರು? ಅವನ್ ಬೇರೆ ಬಂದಿದ್ದ ಅನ್ನೋದಲ್ಲ, ವಾರ್ನಿಂಗ್ ಮಾಡಿದ್ರು. ಓ, ಅಸೈನ್ಮೆಂಟ್ ವಿಷಯಕ್ಕ? ಯಾರೋ ಪಾಪ, ಯಾರು ಹೆಲ್ಪ್ ಇಲ್ದೇನೆ ಅವರೇ ಮಾಡ್ತೀನಿ ಅಂತಂದಿದ್ರು. ಪಾಪ ಆಗ್ತಿಲ್ಲ. ಅದೊಂದೇ ಅಲ್ಲ, ಅವ್ರಿಗೆ ಯಾವ್ದೋ ಸಿನಿಮಾದಲ್ಲಿ ಹಾಡೋಕ್ ಚಾನ್ಸ್ ಸಿಕ್ಕಿದೆಯಂತೆ, ಅದಲ್ಲಿ ನಾನು ಆಕ್ಟ್ ಮಾಡ್ಬೇಕಂತೆ ಎಲ್ಲ ಗೂಬೆನೆ ಹೇಳ್ಕೊಟ್ಟಿದ್ದು. ಗೂಬೆ? ಅವನು ನಿಮ್ ಫ್ರೆಂಡ್ ಅಲ್ವಾ? ಅವನೆಂತ ನನ್ ಫ್ರೆಂಡ್ ಆಗ್ತಾನೆ? ಮಣ್ಣು ಬೀದಿ ಬೀದಿಲಿ ಸಿಕ್ಕಿ ಆಕ್ಟ್ ಮಾಡು ಆಕ್ಟ್ ಮಾಡು ಅಂತ ತಲೆ ತಿಂತಿದ್ದ. ಈಗ ಆಫೀಸಿಗೆ ಬಂದ್ಬಿಟ್ಟು ರೇಮು ಮೇಡಮ್ಗೆ ಹಾಡಿಸ್ತೀನಿ ಅಂತ ಕತೆ ಕಟ್ತಿದ. ಅವ್ನು ನಿಮ್ ಫ್ರೆಂಡ್ ಅಲ್ಲ ಅಂದ್ಮೇಲೆ ಬೇಕಾದ್ರೆ ನಿಮ್ ಅಸೈನ್ಮೆಂಟ್ ನಾನೇ ಫುಲ್ ಮಾಡ್ಕೊಡ್ತೀನಿ. ಅಂದ್ರೆ ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡಿ, ನಿಮ್ ವರ್ಕ್ ಎಲ್ಲ ತನಕ ಬಂತು? 2 days ಅಲ್ಲಿ ಸಬ್ಮಿಟ್ ಮಾಡ್ಬೇಕಂತೆ. ನಾಟ್ ಎ ಬಿಗ್ ಡೀಲ್, ಮಾಡೋಣ ಬಿಡಿ. ಥ್ಯಾಂಕ್ ಯು. ಆದ್ರೆ ಒಂದು ಕಂಡೀಷನ್. ನೀವು ಕಂಡೀಷನ್ ಹಾಕ್ತಿದ್ದೀರಾ? ಸರಿ ಹೇಳಿ. ಏನಿಲ್ಲ, ನಿಮ್ಮ ಅಸೈನ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ನನಗೆ ನಾನು ಹೇಳಿದ ಕಡೆ ಟ್ರೀಟ್ ಕೊಡಿಸ್ಬೇಕು. ಅಷ್ಟೇನಾ? ಬೈ ಆಲ್ ಮೀನ್ಸ್. ಡೀಲಾ? ಡೀಲ್. ಆಡಿಸಿದಳೆ ಶೋತೆ ಜಗದೋಧಾರನ. ಗಾಯತ್ರಿ, ನೀನ್ ಯಶೋದೆ, ಇವನ್ ಜಗದೋದ್ಧಾರಕ. ಏ, ದಾಸರ ಪದ ಹೇಳೋದ್ ಬಿಟ್ಟು ಪಲಾವ್ ಹೆಂಗ್ ಮಾಡಿದ್ಯ ಅಂತ ಹೇಳಿ ಮಗನ್ ತಿನ್ಸೆ ಚೆನ್ನಾಗಿ. ಹೇಳ್ತೀನಿ, ಸುಮ್ನಿದೆ, ನಿಂತೀನಪ್ಪ, ಅವ್ರೇನೇನೋ ಹೇಳ್ತಾರೆ. ತುಂಬಾ ಊಟ ಮಾಡ್ಕಂದ, ತೃಪ್ತಿ ಆಗೋವರೆಗೂ ತಿನ್ನು. ಇಷ್ಟು ದಿನ ಹೊಟ್ಟೆಗೆ ಏನೋ ಮಾಡ್ತಾ ಇದ್ದೆ. ಹೌದು ಮಗನೇ, 24 ವರ್ಷದ ಹಿಂದೆ ನೀನು ಮನೆಯಿಂದ ಹೊರಟ್ಬಿಟ್ಟಿಯಲ್ಲ, ಊಟ ತಿಂಡಿಗೆ ಏನು ಮಾಡಿದೆ, ಹೇಗೆ ಕಾಲ ಕಳೆದೆ ಒಂಚೂರು ಹೇಳೋ. ನನಗೆ ನೆನಪಿದಂಗೆ, ನಾನು ಚಿಕ್ಕವನಿದ್ದಾಗ ರೈಲಲ್ಲಿ ಒಂದು ಊರಿಗೆ ಹೋಗಿ ಇಳಿದೆ. ಅಲ್ಲೇ ಫ್ಲಾಟ್ ಫಾರಂ ಅಲ್ಲೇ ಕೂತಿದ್ದೆ. ಏನ್ರಿ ಇದು, ಒಳ್ಳೆ ಫ್ಲಾಶ್ ಬ್ಯಾಕ್ ಕತೆ ಇದ್ದಾಗಿಲ್ಲ? ಕರೆಕ್ಟು, ಫುಲ್ ವೈಟ್ ಅಂಡ್ ಬ್ಲಾಕ್ ಸಿನಿಮಾ. 24 ವರ್ಷದಿಂದ ಕಲರ್ ಫಿಲಂ ಇತ್ತಲ್ಲಪ್ಪ. ನೋಡಿ, ನೋ ಸಿನಿಮಾ ಟಾಕ್ಸ್ ಹಿಯರ್. ಹರ್ಷ, ಶ್ರವಣ್, ಆಯ್ತಪ್ಪ, ಅದನ್ನೇ ಕರಿತೀವಿ. ನೋಡ್ರಿ, ಅವನ್ ಫ್ಯೂಚರ್, ಅವನ್ ಸಿನಿಮಾ ಮಾಡ್ತಾನ, ಮಾಡ್ಕೊಳ್ಳಿ ಬಿಡಿ. ಅವನ್ ಭವಿಷ್ಯಕ್ಕೆ ನಾವ್ ಯಾಕೆ ಅಲ್ಲ ಹಾಕ್ಬೇಕು? ಅವ್ನ್ಗೆ ಏನ್ ಇಷ್ಟ ಬರುತ್ತೋ ಅದ್ ಮಾಡ್ಲಿ. ನೀನ್ ಹೇಳಪ್ಪ, ನೀನ್ ಚೂರ್ ಚೂರ್ ಹಾಕು ಬಾಯಿಗೆ. ಆಯ್ತು, ನಾನು ನೋಡು ಪ್ಲಾಟ್ಫಾರಂ ಇಂದ ಮುಂದಕ್ಕೆ ಹೋಗು. ರಾತ್ರಿ ಹೊಟ್ಟೆ ತುಂಬಾ ಹಸಿವಾಗ್ತಿತ್ತು, ಇನ್ನೊಂದು ರೈಲ್ ಬಂತು. ರೈಲ್ವೆ ಸ್ಟೇಷನ್ ರೈಲ್ ಅಲ್ಲದೆ ಬಸ್ ಬರುತ್ತೆ, ಹೇಳ ಮುಂದಕ್ಕೆ. ಯಾರೋ ಬಂದು ಲಗೇಜ್ ತಗೊಂಡ್ರು, ತಗೊಂಡು ಕಾರಲ್ಲಿ ಇಟ್ಟಿದ್ದಕ್ಕೆ 50 ರೂಪಾಯಿ ಕೊಟ್ರು. 50 ರೂಪಾಯ? 24 ವರ್ಷದ ಕೆಳಗೆ 50 ರೂಪಾಯಿ ಅಂದ್ರೆ ಇವತ್ತಿನ ಲೆಕ್ಕಾಚಾರದಲ್ಲಿ 500 ರೂಪಾಯಿಗೂ ಹೆಚ್ಚಾಯ್ತು.
ಜಾಸ್ತಿ ಆಗ್ಲಿಲ್ವಾ? ಹೌದಲ್ಲ, 50 ರೂಪಾಯಿ ಜಾಸ್ತಿ ಆಯ್ತಲ್ಲ, 10 ರೂಪಾಯಿ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳೋಣ ಇದೇನೆ ಇವನು 50 ರೂಪಾಯಿ ಮಾಡ್ಕೊಳ್ಳೋಣ ಅಂತಾನೆ. ಸರಿ, 4 ವರ್ಷದ ಮಗುರಿ, 5, 10, 50 ಅದ್ರ ಲೆಕ್ಕ ಏನ್ರಿ ಗೊತ್ತಾಗತ್ತೆ? ನೀನ್ ಹೇಳಪ್ಪ. ನಾನು ದುಡ್ಡು ಬೇಡ ಊಟ ಬೇಕು ಅಂದೆ, ಅವ್ರು ನನ್ನ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು. ಯಾಕೆ? ಅವ್ರ ನನ್ನ ಮಕ್ಕಳಿರಲ್ವಾ? ನಿನ್ನ ಮಗ ಅನ್ಕೊಂಡ್ರ? ಹೇ, ಅದು ಮಾಮೂಲು, ನಂದು ಡಿಫ್ರೆಂಟು. ಅವ್ರ ಮನೆ ತುಂಬ ಮಕ್ಕಳಿದ್ರು, ನನ್ನ ಅಲ್ಲೇ ಕೆಲ್ಸಕ್ಕೆ ಇಟ್ಕೊಂಡ್ರು. ಏನೇನೆಲ್ಲ ಕಷ್ಟ ಅನ್ಭವಿಸಿದ್ಯಪ್ಪ. ಅದು ಈ ಸಿನಿಮಾ ರುಚಿ ಹೆಂಗ್ ಬಂತು ನಿಂಗೆ? ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಚೂರು ಪಾರು ದುಡ್ಕದ್ದು ಬರೋ ಎಲ್ಲ ಸಿನಿಮಾನು ನೋಡ್ತಿದ್ದೆ. ಅವರು ನನ್ನ ಮನೆಯಿಂದನೇ ಓಡ್ತು, ನನ್ನ ಮನೆಯಿಂದನೇ ಓಡ್ತು. ಆಮೇಲೆ ಆಮೇಲೆ ಎಲ್ಲಿಗೆ ಹೋದೆ? ಓಡ್ತಾ 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 ಹಾಗೆ ದೊಡ್ಡವ್ರ ಕಾಲ ಆಗ್ಬಿಡ್ತು. ದೊಡ್ಡ ಕಾಲ ಆಗೋದಾ? ಓಡ್ತಾ ಓಡ್ತಾ ಮುಗ್ಗರ್ಸ್ಬಿದ್ದು ಕಾಲ್ ಫ್ರಾಕ್ಚರ್ ಆಯ್ತು ಅನ್ನೋದನ್ನ ಕೇಳಿದ್ದೀನಿ. ಇದಂಗೆ ಓಡ್ತಾ ಓಡ್ತಾ ದೊಡ್ಡ ಕಾಲ ಆಗೋದು? ಅಯ್ಯೋ, ಈ ಸಿನಿಮಾಗಳಲ್ಲೆಲ್ಲ ತೋರ್ಸಲ್ವೇನ್ರಿ, ಹೀರೋ ಓಡ್ತಾ ಇರ್ತಾನೆ ಓಡ್ತಾ ಇರ್ತಾನೆ ಹಾಗೆ ದೊಡ್ಡವನಾಗ್ಬಿಡ್ತಾನೆ ಅಂತೂ. ನೀನು ಓಡ್ತಾ 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 ನಮ್ಮನೆ ಮುಂದೆ ನಿಂತ್ಕೊಂಡೆಯಲ್ಲ, ಆಹಾ ಗುಡ್ಡ ಗೋಪಾಲ್ ಸ್ವಾಮಿ. ಹೌದು, ನೀನು ಓಡ್ತಾ ಓಡ್ತಾ ನಮ್ಮನೆಗೆ ಹೆಂಗ್ ಬಂದೆ? ಇದೇ ಮನೆ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ನಾನು ಇಲ್ಲಿಗೆ ಬಂದಿದ್ದು ನನ್ನ ಸಿನಿಮಾ ಹೀರೋಯಿನ್ ಅವ್ರು. ಹೀರೋ? ಇಲ್ಲಿ ಯಾವ ಹೀರೋಯಿನ್ ಇದ್ದಾರೆ ಬಿಡಪ್ಪ. ಏನು ಅಂದ್ರೆ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕತ್ರಂತೆ, ಹಾಗಾಯ್ತು. ಇದೇನೆ, ನೀನ್ ಯಾಕೆ ಹೆಂಗ್ ಉಳಿತಾ ಇದ್ಯಾ? ಏನ್ ಹೀರೋಯಿನ್ ಆಗ್ತೀಯಾ? ಯಾಕಾಗ್ಬಾರ್ದು, ನಿಮ್ಗೆ ಹಿತ್ತಲ್ ಗಿಡ ಮದ್ದಲ್ಲ, ಹೋಗಿಪ್ಪ. ಏನೋ ಹರ್ಷ, ನಾನು ಹೀರೋಯಿನ್ ಆಗೋಕ್ ಆಗಲ್ಲ. ಇದು ನನ್ನ ಫಸ್ಟ್ ಸಿನಿಮಾ, ಒಂದು 10 ಸಿನಿಮಾ ಹಿಟ್ಟಾದ್ಮೇಲೆ ನಿಮ್ಮನ್ನ ಹೀರೋಯಿನ್ ಮಾಡ್ತೀನಿ, ಆಮೇಲೆ ಏನ್ ಮಾಡಿದ್ರು ನೋಡ್ತಾರೆ. ನೋಡ್ತಾರೆ ನೋಡ್ತಾರೆ, ಕೈಯಲ್ಲಿ ಮೊಟ್ಟೆ ಕಲ್ಲು ಎಲ್ಲ ಇಟ್ಕೊಂಡು ನೋಡ್ತಾರೆ ಅಷ್ಟೇ. ಅಷ್ಟೊತ್ತಿಗೆ ಇವಳಿಗೆ 70 ಆಗಿರುತ್ತೆ. ಆಕ್ಚುಲಿ ನಾನು ಬಂದಿದ್ದು ಮೇಲ್ಗಡೆ ಮನೆಯಲ್ಲಿರೋ ಹುಡುಗಿನ ಹುಡುಕೊಂಡು. ಓಹೋ, ಅಮೂಲ್ಯ, ಅವಳಂತೂ ದೇಡ್ ಹೀರೋಯಿನ್ ತರನೇ ಇದ್ದಾಳೆ ಬಿಡು. ಸಿಲ್ಲಿ, ಅವಳಂಗೆಲ್ಲ ಸಿನಿಮಾಲೆಲ್ಲ ಮಾಡಲ್ಲ. ಯಾಕ್ರಿ ಮಾಡಲ್ಲ? ನೀವೇನು ಹೇಳೋದು? ನೀವು ಹೇಳಿದ್ರೆ ಖಂಡಿತವಾಗ್ಲೂ ಒಪ್ಪಿಕೊಳ್ಳಮ್ಮ. ಏನಂದೆ ಕಂದ? ಅಮ್ಮ, ಇನ್ನೊಂದ್ಸಲ ಹೇಳು ಅಮ್ಮ ಅಂತ. ಅಮ್ಮ, ನೀವು ಕೇಳಿದ್ರೆ ಒಪ್ಕೊಳ್ತಾರೇನೋ ಅಮ್ಮ. ಕೇಳ್ತೀನಿ ಕಂದ, ನಿನಗೋಸ್ಕರ ಕೇಳ್ತೀನಿ. ರೀ, ನಮ್ಮ ಮಗನ ಅವ್ರಿಗೆಲ್ಲ ಪರಿಚಯ ಮಾಡ್ಕೊಡೋದು ಬೇಡ್ವಾ? ಹಾ, ಮಾಡ್ಸೋಣ ಮಾಡ್ಸೋಣ. 24 ವರ್ಷದ ಮೇಲೆ ಮಗ ಸಿಕ್ಕಿದ್ದಾನೆ ಅಂತಂದ್ರೆ ಪರಿಚಯ ಮಾಡಿಸ್ಲೇಬೇಕು, ಮಾಡ್ಸೋಣ. ಅಮ್ಮನ ಮಾತ್ರ ಕರೆದ್ರ ಆಯ್ತಾ? ಅಪ್ಪನ್ನು ಒಂದ್ಸರ್ತಿ ಕರಿಯಯ್ಯ. ಅಪ್ಪ. ಖುಷಿ ಆಯ್ತು ಕಣೋ, ಇಷ್ಟು ವರ್ಷ ಅಪ್ಪ ಅನ್ನೋ ಶಬ್ದ ಕೇಳಿದೆ, ಬೆಪ್ಪನ್ ತರ ಇದ್ದೆ. ಸರ್ತಿ ಕರಿಯ ಅಪ್ಪ. ಹಲೋ ಮಿಸ್ಟರ್ ಕುಡ್ಲಾ, ಯಂಗ್ ಮದರ್. ಯಾರು ಕಾಚಲ್ ಬಲ್ಲೆ? ಹಿರಣ್ಣ, ಅಯ್ಯೋ ಬೇಗ ಬನ್ನಿಪ್ಪ. ಹಾ, ಬಂದ್ವಿರಿ, ಬನ್ನಿ ಬನ್ನಿ. ಅಕ್ಕಣ ಬಾಬಾ. ನೋಡಿ, ನಮ್ಮ ಮಗ
24 ವರ್ಷದ ಹಿಂದೆ ಮನೆ ಬಿಟ್ಟು ಈಗ ಅದೆಲ್ಲ ಬೇಕಾ ಮತ್ತೆ ನಮಗೆ ಸಿಕ್ಕಿರೋ ಮಗ ನಮ್ಮಗನೆ ಅಚ್ಚೆ ಎಲ್ಲ ಇದೆ ಎಲ್ಲ ಎಲ್ಲ ಕ್ಲಿಯರ್ ಆಗಿದೆ ನಿಮಗೆ ಯಾಕೆ ಡೌಟ್ ಹಾಗಲ್ಲ ನಮ್ಮ ಅಮೂಲ್ಯನೊಟ್ಟಿಗೆ ಅಯ್ಯ ನೀವೇನ್ರಿ ಅವ್ರ ಮಗ ಅವ್ರಿಗೆ ಗೊತ್ತಿರೋದಿಲ್ಲನ ಅಲ್ಲ ಅವಳಿಗೆ ಸ್ವಲ್ಪ ಅನುಮಾನ ಜಾಸ್ತಿ ಒಮ್ಮೊಮ್ಮೆ ನನಗೆ ಕೇಳ್ತಾಳೆ ಏ ನೀವು ನನ್ನ ಗಂಡ ಅಲ್ವಾ ಅಂತ ಹೋಗ್ಲಿ ಬಿಡಿ ಈಗ ನನ್ನ ಮಗ ಫಿಲ್ಮ್ ಡೈರೆಕ್ಟರ್ ಆಗೋಕೆ ಹೊರಟಿದ್ದಾನೆ ಹಿಂಗ್ರಿ ಅಯ್ಯಯ್ಯ ನಾನು ಸಾಯೋದ್ರಾಗ ಒಂದು ಸಿನಿಮಾದಾಗ ಪಾರ್ಟ್ ಮಾಡ್ಬೇಕಂತ ಭಾಳ ಆಸೆ ಐತಪ್ಪ ನನಗೂ ಒಂದು ಅವಕಾಶ ಕೊಡ ನಾ ಬರೀ ಮಾತಾಡಂಗಿಲ್ರಿ ಚಲೋ ಹಾಡ್ಬೇಕಾದ್ರೆ ಹಾಡ್ತೀನಿ ಹಾಡ್ಲೆ ಹೌದು ತುಂಬಾ ಚೆನ್ನಾಗಿ ಹೇಳ್ತಾರೆ ಆದ್ರೆ ಕೇಳಲಿಕ್ಕೆ ಆಗೋದಿಲ್ಲ ಅಷ್ಟೇ ಅಮ್ಮ ಅವ್ರು ಯಾರು ಇವ್ರು ಯಾರು ಇವರು ನನ್ನ ತಮ್ಮನ ಫ್ಯಾಮಿಲಿ ನಾನು ಕರ್ನಲ್ ಅಣ್ಣನಿಗೆ ತಮ್ಮ ಇದ್ದಾಗೆ ಇವರು ಮಂಗಳೂರು ಇವರು ಹುಬ್ಳಿ ನಾನು ಇವರ ಪರ ಇವರು ಇವರ ಪರ 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 ವಾವ್ ವಾಟ್ ಎ ಸಬ್ಜೆಕ್ಟ್ ಟೂ ಸ್ಟೇಟ್ಸ್ ತರ ಟೂ ಡಿಸ್ಟ್ರಿಕ್ಟ್ ಅಂತ ಸಿನಿಮಾ ಮಾಡ್ಬೋದು ಆ ಮನೆ ಹುಡುಗಿ ಈ ಮನೆ ಹುಡುಗ ಲವ್ ಸ್ಟೋರಿ ಆದ್ರೆ ಎಂಡಿಂಗ್ ಮಾತ್ರ ಟ್ರಾಜಿಡಿನೇ ಆಗ್ತದೆ ಅಮೂಲ್ಯ ಎಲ್ಲಿ ಹೊರಗಡೆ ಹೋಗಿದ್ದಾಳೆ ಬಂದ್ಲ ಇಲ್ಲಲ್ಲ ಹುಡುಗರದ್ದು ಇದೆಯಲ್ಲ ಫೇವ್ರೇಟ್ ಟೈಮ್ ಪಾಸ್ ಶಾಪಿಂಗ್ ನನ್ನ ಮಗ ಆನ್ ಫಿಲಮ್ಗೆ ಹೀರೋಯಿನ್ನ ಹುಡುಕ್ತಾ ಇದ್ದಾನೆ ನಿಮ್ಮ ಮಗ ಅಮೂಲ್ಯ ನೋಡಿದಂತೆ ಅವಳನ್ನೇ ಹೀರೋಯಿನ್ ಮಾಡೋಣ ಅಂತ ನೋಡಿ ಕೂಡ್ಲ ನನ್ನ ಮಗ ಅಂತ ದಾಕ್ಷಿಣ್ಯ ಬೇಡ ನಿಮ್ಗೆ ಒಪ್ಪಿಗೆ ಇದ್ರೆ ಮಾತ್ರ ಇಲ್ದಿದ್ರೆ ಬೇಡ ನೋಡಿ ನಮ್ಗಿದೆಲ್ಲ ಸರಿ ಬರುದಿಲ್ಲ ನಮ್ಮ ಮಂಗಳೂರಲ್ಲಿ ಕಲೆಗೆ ದೊಡ್ಡ ಬೆಲೆ ಕಂಡಿದೀವಲ್ಲ ನಿಮಗೆ ಸನ್ಮಾನ ಆಗಿದ್ದು ನಿಮ್ಮ ತಲೆಗೆ ಸಾಕು ಅಷ್ಟು ಬೆಲೆ ನಾನು ಹೇಳಿದ್ದು ಕಲೆಗೆ ತಲೆಗಲ್ಲ ತಲೆಗೆ ಬೆಲೆ ಕಟ್ಟಲಿಕ್ಕೆ ಅಂತ ನಾನಂತ ಕುರಿಯ ಅವಳಿಗೆ ಇದು ಸಾಮಾನ್ಯ ಜ್ಞಾನ ಇಲ್ಲ ಇವ್ರೆ ಅವ್ರಿಗೂ ಒಂದು ಪಾಠ ಕೊಡ್ರಿ ಹೆಂಗೆಂಗೋ ಆಡ್ತಾರೆ ಹೆಂಗೆ ಬದರ್ರಿ ಹಲೋ ಜಂಪಿಂಗ್ ಮ್ಯಾನ್ ನಿಮ್ಮ ರೆಕಮೆಂಡೇಶನ್ ಬೇಡ ಅಯ್ಯ ಸುಡ್ತು ಆ ವಿಷಯ ವೈನಿ ಹಿಂಗೂ ಮಗ ಬಂದಾತು ಇನ್ ಮುಂದೆ ಪ್ರತಿ ದಿವಸ ನಿಮ್ಮ ಮನ್ಯಾಗ ಹಬ್ಬನ ಅಲ್ಲೇನ್ರಿ ಅಯ್ಯೋ ಮಾಡೋಣ ಅದಕ್ಕೇನು 4 ವರ್ಷದವ ಇದ್ದಾಗ ಮನ ಬಿಟ್ಟು ಹೋಗಿದ್ದಲ್ಲೇನ್ರಿ 5ನೇ ವರ್ಷದ ಹುಟ್ಟಿದಬ್ಬದಿಂದ ಶುರು ಹಚ್ಕೊಳ್ರಿ ಅಯ್ಯೋ ಅದಕ್ಕೇನಂತೆ ಇವತ್ತೇ 5ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬಿಡೋಣ ರೀ ನೀವು ಹೋಗಿ ಕೇಕ್ ತಂದ್ಬಿಡಿ ನಾಳೆ 6 ನಾಡಿದ್ದು 7 ನಾಡಿದ್ದು 8 ದಿನ ಒಂದೊಂದು ಕೇಕ್ ತಂದ್ಬಿಡ್ರಿ ದಿನ ಹೋಗಿ ಕೇಕ್ ತರೋಕ್ಕಾಗುತ್ತೇನೆ ಕಾಂಪೌಂಡ್ ಅಲ್ಲಿ ಜಾಗ ಇದೆ ಒಂದು ಬೇಕರಿ ಓಪನ್ ಮಾಡ್ಬಿಡೋಣ ಬೆಳಿಗ್ಗೆ ಎದ್ದೇಳೋದು ಒಂದು ಕೇಕ್ ಮಾಡೋದು ಸಾಯಂಕಾಲ ಕ್ಯಾಂಡಲ್ ಇಟ್ಟು ಕೇಕ್ ಕಟ್ ಮಾಡೋದು ಸಿಕ್ಕೆ ಸಿಕ್ತಾನೆ ತಲೆ ಕೆಡಿಸ್ಕೊಬೇಡ ನಾನೇ ಅವಳ ಹತ್ರ ಮಾತಾಡ್ತೀನಿ ಸಿಗ್ಲೇಬೇಕು ಅವಳು ಸಿಕ್ಕ್ರೆ ನನ್ನ ಕೆಲಸ ಆಗೋದು ಅಲ್ಲಿ ಅಮ್ಮ ಯಾರೊಟ್ಟಿಗೋ ಫೋನ್ ಅಲ್ಲಿ ಮಾತಾಡ್ತಿದ್ದಾಳೆ ಇಷ್ಟೊತ್ತಲ್ಲಿ ಒಂದ್ ವಯಸ್ಸಿಗೆ ಬಂದಿರೋ ಹುಡುಗಿಗೆ ಫೋನ್ ಬರ್ತದೆ ಅಂದ್ರೆ ಅದು ನಮ್ಗೆ ಎಚ್ಚರಿಕೆ ಗಂಟೆ ಇದ್ದಾಗಲ್ವಾ ಎಚ್ಚರಿಕೆ ಗಂಟೆ ಕರ್ಮ ಮಲ್ಕೊಳ್ಳೆ ಅದು ಆಫೀಸ್ ಇದು ಖಾಲಿ ಇರ್ಬೋದು ನೀನು ಉಪದ್ರ ಮಾಡ್ಬೇಡ ಮಲ್ಕೋ ನಿಮ್ಗೆ ಅರ್ಥ ಆಗಲ್ಲ ಎದ್ದಡ್ರಿ ರೀ
ಬಿಟ್ಕೊಳ್ಳಿ, ಅದೇನು ಅಂತ ನಾನೇ ಪತ್ತೆ ಹಚ್ತೇನೆ. ಸಾರಿ, ಮಲಗಿದ್ರೇನು? ಇಲ್ಲ, ನಿದ್ದೆನೆ ಬರ್ತಿಲ್ಲ. ನಿದ್ದೆನೆ ಬರ್ತಿಲ್ವಂತೆ ಇವಳಿಗೆ. ಆಫೀಸ್ ಕೆಲಸದಲ್ಲಿ ಬೋರ್ ಆಯ್ತು, ಸೊ ಅದಕ್ಕೆ ಫೋನ್ ಮಾಡಿದೆ. ಹೋಪ್ ಯು ಡೋಂಟ್ ಮೈಂಡ್. ಖಂಡಿತ ಇಲ್ಲ, ನನ್ನ ನೆನಪಾಯ್ತಲ್ಲ ಅದೇ ಖುಷಿ. ನೀವು ನಾಳೆ ಕಂಪ್ನಿ ಸಿಇಒ ಆಗ್ತಿರೋ ಏನೋ, ನಿಮ್ಮನ್ನ ಗುಡ್ ಬುಕ್ಸ್ ಅಲ್ಲಿ ಇಟ್ಕೊಳ್ಳೋದು ಒಳ್ಳೇದು. ನಿಮ್ಮನ್ ಬಿಟ್ಟು ನಾನಾ? ಇವನ್ ನಾನು ಎಂತ ಆಗಿದ್ರು ಅದು ನಿಮ್ಮಿಂದ. ನೀವು ಹೇಳ್ದಾಗೆ ಕೇಳ್ಕೊಂಡ್ ಬಂದಿದ್ದೇನೆ, ಮುಂದೇನು ಅಷ್ಟೇ.